ಯಾವಾಗೆಲ್ಲ ಹರಿಹರ ಬ್ರಹ್ಮಾದಿಗಳು ಕೂಡ ರಾಕ್ಷಸರನ್ನ ದುಷ್ಟರನ್ನ ಸಂಹಾರ ಮಾಡೋದ್ರಲ್ಲಿ ಸೋಲ್ತಾರೋ ಆಗೆಲ್ಲ ಆ ಭಗವತಿ ದೇವಿ ಅವತಾರ ಎತ್ತಿ ಬರ್ತಾಳೆ. ತ್ರಿಮೂರ್ತಿಗಳ ಕೆಲಸ ಹುಟ್ಟಿಸೋದು, ಬಾಳಿಸೋದು, ಸಾಯಿಸೋದು ಅಷ್ಟೇ. ಆದರೆ ಈ ಮೂರರ ಮಧ್ಯೆ ಬದುಕಬೇಕು ಅಂದರೆ ಬೇಕಿರೋದು ದೇವಿಯ ಕೃಪೆ. ಅವಳಿಂದಲೇ ವಿದ್ಯೆ, ಧನ, ಧಾನ್ಯ, ಸಂತಾನ, ಸಮೃದ್ಧಿ ಎಲ್ಲ ಕೂಡ. ಜಗತ್ತನ್ನೇ ತನ್ನ ಗರ್ಭದ ಹಾಗೆ, ಅಲ್ಲಿರೋ ಜೀವಿಗಳನ್ನೇ ತನ್ನ ಮಕ್ಕಳ ಹಾಗೆ ಕಾಪಾಡೋ ದೇವಿ ದುಷ್ಟ ದುರುಳರನ್ನು ಸಂಹಾರ ಮಾಡೋಕ್ಕೆ ಸಾಕಷ್ಟು ಸಲ ಅವತಾರ ಎತ್ತಿದ್ದಾಳೆ. ಆದರೆ ಅದೇ ದೇವಿ ದುಷ್ಟತನದ ಸಂಹಾರ ಮಾಡೋಕ್ಕೆ ತಾಳಿದ ಅವತಾರ ಹೊಂದಿದೆ, ಅದೇ ಶ್ರೀಮಾತೆ ಶಾರದಾದೇವಿ. ಸಾಮಾನ್ಯವಾಗಿ ನಮಗೆಲ್ಲ ವಿವೇಕಾನಂದರು ಎಷ್ಟು ಗ್ರೇಟ್ ಅಂತ ಗೊತ್ತು, ಅವರನ್ನು ಆ ಮಟ್ಟಕ್ಕೆ ಕರ್ಕೊಂಡು ಹೋದ ರಾಮಕೃಷ್ಣರು ಯಾಕೆ ಗ್ರೇಟ್ ಅಂತಲೂ ಗೊತ್ತು. ಆದರೆ ಅವರಿಬ್ಬರ ಹಿಂದೆ ಅಮೋಘ ಶಕ್ತಿಯಾಗಿ ಪ್ರಜ್ವಲಿಸ್ತಾ ಇದ್ದ ದೇವಿಯ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಕ್ಕಿಲ್ಲ. ಯಾಕೆ ಅಂದರೆ ಅದು ಭಗವತ್ ಶಕ್ತಿಯಾದರೂ ಭಗ್ಗಂತ ಹೊರಹೊಮ್ಮೋ ಜ್ವಾಲಾಮುಖಿ ಅಲ್ಲ, ದೇವರ ಮನೆಯಲ್ಲಿ ಸದಾ ಬೆಳಗೋ ನಂದಾದೀಪ. ಮುಟ್ಟಿದ್ದನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಸುಡೋ ಮಿಂಚೆಲ್ಲ ಮಳೆ ಬಂದು ನಿಂತ ಮೇಲೆ ಮನ ತಣಿಸೋ ಹೊಂಬಿಸಿಲು. ಇವರ ಅವತಾರದ ಬಗ್ಗೆ ವಿವೇಕಾನಂದರು ಹೇಳೋದೇನು ಗೊತ್ತಾ, ಅಮೇರಿಕಾದಿಂದ ಭಾರತದಲ್ಲಿದ್ದ ತಮ್ಮ ಸೋದರ ಸನ್ಯಾಸಿಗೆ ಪತ್ರ ಬರೆಯೋ ವಿವೇಕಾನಂದರು ನಮ್ಮ ದೇಶ ಹಿಂದುಳಿದಿರೋದು ಯಾಕೆ ಗೊತ್ತಾ, ನಮ್ಮ ದೇಶದಲ್ಲಿರೋ ಹೆಣ್ಣುಮಕ್ಕಳನ್ನ ಹಿಂದುಳಿಯೋ ಹಾಗೆ ಮಾಡಿದ್ದಕ್ಕೆ. ಅದರಿಂದಲೇ ನಾವಿವತ್ತು ಈ ಸ್ಥಿತಿನಲ್ಲಿರೋದು. ಆದರೆ ಅದನ್ನು ಸರಿ ಮಾಡೋಕ್ಕೆ, ಭಾರತದ ಪುನರುತ್ಥಾನ ಮಾಡೋಕ್ಕೆ, ಭಾರತೀಯ ಮಹಿಳೆಯರ ಪುನರುದ್ಧಾರ ಮಾಡೋಕ್ಕೆ ಅಂತಲೇ ಆ ಶಕ್ತಿ ಅವತಾರ ತಳೆದಿದೆ. ಆಕೆ ಮೂಲಕವೇ ಮತ್ತೆ ದೇಶದಲ್ಲಿ ಗಾರ್ಗಿ ಮೈತ್ರಿಯರಂಥ ಋಷಿಕೆಯರು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವಿವೇಕಾನಂದರು ಅಮೇರಿಕಾಗೆ ಹೋದಾಗ ಅವ್ರಿಗೆ ಉಳ್ಕೊಳ್ಳೋಕೆ ಒಂದು ಜಾಗ ಸಿಗಲಿಲ್ಲ. ವಿಶ್ವ ವೇದಿಕೆ ಮೇಲೆ ಮಾತಾಡ್ತೀನಿ ಅಂತ ಹೋದವರಿಗೆ ಫಾರ್ಮಲ್ ಇನ್ವಿಟೇಷನ್ ಕೂಡ ಸಿಕ್ಕಿರಲಿಲ್ಲ. ಸಿಕ್ಕಿದ ಪರಿಚಯ ಪತ್ರವನ್ನು ಕಳ್ಕೊಂಡವರಿಗೆ ಇನ್ನೊಂದು ಅವಕಾಶ ಸಿಗ್ಬೋದು ಅನ್ನೋ ಕಲ್ಪನೆಯೂ ಇರಲಿಲ್ಲ. ಕಡೆಗೆ J.H. ರೈಟ್ ಅನ್ನೋ ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಪರಿಚಯ ಆಗ್ತಾನೆ. ನಿಮ್ಮಂಥವ್ರನ್ನ ಪರಿಚಯ ಪತ್ರ ಕೇಳಿದರೆ ಸೂರ್ಯನ ಎದುರು ನಿಂತು ನಿಂಗೆ ಬೆಳಗಕ್ಕೇನು ಪರ್ಮಿಷನ್ ಇದೆ ಅಂತ ಕೇಳ್ದಂಗಾಗುತ್ತೆ. ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡಲೇಬೇಕು ಅಂತ ಹೇಳ್ತಾನೆ. ಆಮೇಲೆ ಏನಾಯಿತು ಅನ್ನೋದು ನಿಮಗೆ ಗೊತ್ತಿದೆ. ಆದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು ಏನು ಗೊತ್ತಾ, ಅದನ್ನು ವಿವೇಕಾನಂದರು ಹೇಳ್ತಾರೆ, ಮಾತೆಯ ಮಹಿಮೆ ಅಂತ. ತಮ್ಮ ಜೊತೆಗಿದ್ದು ಕಾಪಾಡಿದ್ದೇ ಶಾರದಾದೇವಿಯ ಕೃಪೆ ಅಂತಾರೆ ವಿವೇಕಾನಂದರು. ಇನ್ನೊಂದು ಸಂಗತಿ ಗೊತ್ತಿರಲಿ ಏನು ಅಂದರೆ, ಶಾರದಾದೇವಿಯ ಅಪ್ಪಣೆ ಸಿಕ್ಕ ಮೇಲೇ ವಿವೇಕಾನಂದರು ವಿದೇಶಕ್ಕೆ ಹೋಗೋ ನಿರ್ಧಾರ ಮಾಡಿತು. ವಿವೇಕಾನಂದರೇ ಶಾರದಾ ಮಾತೆನ ದೇವಿ ಅಂತ ಕರೆದ್ರು, ಮನಸಾರೆ ಆರಾಧಿಸಿದರು. ಆದರೆ ರಾಮಕೃಷ್ಣ ಪರಮಹಂಸರಂತೂ ಶಾರದಾದೇವಿಯವರನ್ನು ಅಕ್ಷರಶಃ ಪೂಜೆ ಮಾಡಿದರು, ಪ್ರಾರ್ಥನೆ ಮಾಡಿದರು. ದಕ್ಷಿಣೇಶ್ವರದ ಕಾಳಿ ಬೇರೆ ಅಲ್ಲ, ತಮ್ಮ ಮುಂದಿರೋ ಈ ಶಾರದೆ ಬೇರೆ ಅಲ್ಲ ಅನ್ನೋ ಮಟ್ಟಕ್ಕೆ ರಾಮಕೃಷ್ಣರು ನಡ್ಕೊಂಡಿದ್ರು. ಅಂಥ ಮಹಾಮಹಿಮರಿಗೆ ಮಹಿಮಾನ್ವಿತವಾಗಿ ಕಂಡಿದ್ದ ಶಾರದಾ ಮಾತೆ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋ ಸಣ್ಣ ಪ್ರಯತ್ನ ಇದು. ಕೋಲ್ಕತ್ತಾದಿಂದ ಸುಮಾರು 100 ಕಿಲೋಮೀಟ್ರ್ ದೂರದಲ್ಲಿ ಒಂದು ಚಿಕ್ಕ ಹಳ್ಳಿ, ಅದರ ಹೆಸರು ಜೈರಾಂಬಾಟಿ. ಅಲ್ಲೊಂದು ಬಡ ಬ್ರಾಹ್ಮಣ ಕುಟುಂಬ, ರಾಮಚಂದ್ರ ಮುಖರ್ಜಿ ಅದರ ಯಜಮಾನ, ಶ್ಯಾಮಸುಂದರ ದೇವಿ ಆತನ ಸಹಧರ್ಮಚಾರಿಣಿ. ಒಂದಿನ ಶ್ಯಾಮಸುಂದರಿ ಸಿಹೋರ್ ಜಾತ್ರೆಗೆ ಹೋಗಿದ್ರು. ಹೋಗೋ ದಾರಿಲಿ ಆಕೆಗೊಂದು ದರ್ಶನ ಆಯಿತು. ಏನು ಅಂದರೆ, ಬಿಲ್ವಪತ್ರದ ಮರದ ಮೇಲಿಂದ ಕೆಂಪು ರೇಷ್ಮೆ ಸೀರೆ ತೊಟ್ಟ ಪುಟ್ಟ ಬಾಲಕಿ ಘಲ್ ಘಲ್ ಅಂತ ಒಂದೊಂದೇ ಹೆಜ್ಜೆ ಇಡ್ತಾ ಶ್ಯಾಮಸುಂದರಿ ಹತ್ರ ಬಂದು ಕೊರಳನ್ನು ತಪ್ಕೋತಾಳೆ. ವಿಚಿತ್ರ ಅನ್ನೋ ಹಾಗೆ ಆ ಬಾಲಕಿ ಈಕೆಯ ಗರ್ಭದೊಳಗೆ ಸೇರ್ಕೊಂಡಂಗೆ ಆಗುತ್ತೆ. ಆ ವಿಸ್ಮಯ ಶಕ್ತಿಗೇ ಶ್ಯಾಮಸುಂದರಿ ಮೂರ್ಛೆ ಬೀಳ್ತಾಳೆ. ಅದೆಷ್ಟೋ ತಂಗೆ ಇದ್ಲು ಅವಳಿಗೆ ಗೊತ್ತಿಲ್ಲ. ಕಡೆಗೆ ನೋಡಿದವ್ರು ಯಾರೋ ಆಕೆನ ಮನೆಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಎಷ್ಟೋ ಹೊತ್ತಾದಮೇಲೆ ಆಕೆ ಎಚ್ಚರಗೊಳ್ತಾಳೆ. ಇನ್ನೊಂದು ಕಡೆ ರಾಮಚಂದ್ರ ಮುಖರ್ಜಿ ಯಾವುದೋ ಕೆಲಸದ ಮೇಲೆ ಎಲ್ಲೋ ಹೋಗಿದ್ದಾನೆ. ಹೋಗ್ತಾ ದಾರಿ ಮಧ್ಯೆ ನಿದ್ದೆ ಬಂದಂಗಾಗಿ ಒಂದು ಮರದ ಕೆಳಗೆ ಹೊರಕೊಂಡು ಮಲಗಿದ್ದಾನೆ. ಆಗ ಅವನಿಗೊಂದು ಕನಸು, ಮೈಯೆಲ್ಲ ಬಂಗಾರದ ಹಾಗೆ ಫಳಫಳ ಅಂತ ಹೊಳಿತಿರೋ ಒಂದು ಪುಟ್ಟ ಬಾಲಕಿ ಕಾಣಿಸ್ಕೊಂಡಿದ್ದಾಳೆ. ಆಕೆ ನೋಡ್ತಾ ಇದ್ರೇ ಇದು ಅಸಾಮಾನ್ಯ ಶಕ್ತಿಯ ಪ್ರತೀಕ, ದೈವೀ ಶಕ್ತಿಯ ಪ್ರತೀಕ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇದೆ. ಆ ಪುಟ್ಟ ಬಾಲಕಿ ತನ್ನ ಪುಟ್ ಪುಟ್ ಕೈಗಳಿಂದಲೇ ಅವನ ಗಲ್ಲ ಸವರ್ತಾ, ನಾನು ನಿನ್ನ ಮನೆಗೆ ಬರಬೇಕು ಅಂದ್ಕೊಂಡಿದ್ದೀನಿ, ಬರಲಾ ಅಂತ ಕೇಳ್ತಾಳೆ. ಇನ್ನೇನು ಅವನು ಧಾರಾಳವಾಗಿ ಬಾ ಅಂತ ಕರಿಬೇಕು, ಅಷ್ಟರಲ್ಲಿ ಎಚ್ಚರ ಆಗೋಯ್ತು. ಆ ಮುದ್ದು ಮಗು ಮಾಯವಾಯ್ತಲ್ಲ ಅನ್ನೋ ದುಃಖಕ್ಕಿಂತ ಆ ಮಗು ತನ್ನ ಮನೆಗೆ ಬರುತ್ತಲ್ಲ ಅನ್ನೋ ಖುಷಿ 1000 ಪಟ್ಟು ಹೆಚ್ಚಾಗಿತ್ತು. ಅದೇ ಖುಷಿಯಲ್ಲೇ ಮನೆಗೆ ಬಂದ. ಬಂದು ನೋಡಿದರೆ ಇವನಿಗಿಂತ ಅದ್ಭುತವಾದ ಅನುಭವ ಅವನ ಹೆಂಡತಿಗಾಗಿದೆ.
ಆ ಭಗವತಿ ದೇವಿ ಅವತರಿಸೋಕ್ಕೂ ಮೊದಲೇ ಅತಿ ದೊಡ್ಡ ಲೀಲೆ ಶುರು ಮಾಡ್ಕೊಂಡಿದ್ಲು. ಕಡೆಗೂ ಆ ಮಹಾಲೀಲೆಯ ಅನಾವರಣ ಮಾಡೋಕ್ಕೆ 1853 ಡಿಸೆಂಬರ್ 22ರಂದು ಅದೇ ಜೈರಾಮ್ ಪಾಟೀಲಿ ಅವತರಿಸಿದ್ಲು. ಹಾಗೆ ದಿವ್ಯ ತೇಜಸ್ಸಿನಿಂದ ಹೊಳಿತಿದ್ದ ಮಗುಗೆ ಠಾಕೂರ್ ಮಣಿ ಅಂತ ಹೆಸರಿಟ್ರು. ಅದೇ ನಿಧಾನವಾಗಿ ಶಾರದಾ ಮಣಿ ಅಂತಾಯಿತು. ಇದೇ ಶಾರದಾ ಮಣಿ ಏನೇನೆಲ್ಲ ಸಾಧಿಸಿ ಆದ್ಯಾಶಕ್ತಿಯಾಗಿ ಆವಿರ್ಭವಿಸಿದ್ಲು ಅನ್ನೋದನ್ನು ಮುಂದೆ ನೋಡೋಣ.